ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರು ನಗರ ಮತ್ತು ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ಅಂಗವಾಗಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಂಧ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಗಿದೆ. ಮೈಸೂರಿನ ತಿಲಕ್ ನಗರದಲ್ಲಿರುವ ರಂಗರಾವ್ ಸ್ಮಾರಕ ಮಹಿಳಾ ಅಂಧ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷ ಅಶೋಕ್ ಪಿಯುಸಿ ಓದಲು ಅಗತ್ಯವಾದ ಸಾಮಗ್ರಿಗಳ ವಿತರಣೆ, ಬ್ಯಾಗ್, ಸ್ಯಾನಿಟೈಸರ್, ಮಾಸ್ಕ್ ವಿತರಿಸಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಂಧ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಿ ಪ್ರೋತ್ಸಾಹಿಸಿದರು. ನಂತರ ಎಂಕೆ ಸೋಮಶೇಖರ್ ಮಾತನಾಡಿ, ಪ್ರಚಾರ ಸಮಿತಿಯ ಅಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ಅಂಧ ಮಕ್ಕಳಿಗೆ ಪುರಸ್ಕರಿಸುವ ಮೂಲಕ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಎಲ್ಲ ಚೆನ್ನಾಗಿರುವ ಮಕ್ಕಳು ಕಡಿಮೆ ಅಂಕ ತೆಗೆಯುತ್ತಾರೆ, ಈ ಅಂಧ ಮಕ್ಕಳ ಸಾಧನೆ ಮೆಚ್ಚುವಂತಹದ್ದು ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಕಾಂಗ್ರೆಸ್ನ ನಗರ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಅಶೋಕ್ರವರು ಏನು ಅಂಧ ವಿದ್ಯಾರ್ಥಿಗಳು SSLC ಡಿಸ್ಟಿಂಕ್ಷನ್ ಮಾಡಿದರೆ ಅವ್ರನ್ನ ಅಭಿನಂದಿಸಬೇಕು ಅಂತೇಳಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯನವರ ಮಾಜಿ ಮುಖ್ಯಮಂತ್ರಿಗಳ 73ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮನ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಯಾರು SSLCನಲ್ಲಿ ಡಿಸ್ಟಿಂಕ್ಷನ್ ತೆಗೆದಿದ್ರು ಅವ್ರ ಮಕ್ಕಳುಗಳಿಗೆಲ್ಲ ಒಂದು ಅಭಿನಂದನೆ ಮಾಡಿ ಅವ್ರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಅವ್ರ ವಿದ್ಯಾಭ್ಯಾಸದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡ್ತಕ್ಕಂಥ ಒಂದು ಎತ್ತರದಲ್ಲಿ ಬೆಳೀಲಿ ಅಂತ ಹಾರೈಸಿ ಅವ್ರಿದನ್ನು ಅವ್ರಿಗೆಲ್ಲ ಅಭಿನಂದನೆಗಳನ್ನ ಮಾಡಿ ಮತ್ತು ಅವ್ರಿಗೆ ಅಭಿನಂದನೆಗಳ ಜೊತೆಗೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಬ್ರೈಲ್ ಲಿಪಿ ಇದು ಬುಕ್ಸ್ಗಳು ಮತ್ತು ಸ್ಯಾನಿಟೈಸರು ಮಾಸ್ಕು ಸ್ಕೂಲ್ ಬ್ಯಾಗು ಎಲ್ಲಗಳನ್ನೂ ಕೂಡ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ, ನಮ್ಮನ್ನೂ ಈ ಸಮಾಜ ಗುರುತಿಸುತ್ತಲ್ಲ ಅಂತೇಳಿ ಅವ್ರಿಗೊಂದು ಹೆಮ್ಮೆ ಆಗುತ್ತೆ ಅಂತ ಒಂದು ಒಳ್ಳೆಯ ಕೆಲಸನ ಅಶೋಕ್ರವ್ರು ಮಾಡಿದ್ದಾರೆ. ನಂತರ ಅಶೋಕ್ ಮಾತನಾಡಿ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಹಲವು ಭಾಗ್ಯಗಳ ಸರದಾರ. ಅವರ ಜನ್ಮದಿನದಂದು SSLCಯಲ್ಲಿ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ ಅಂಧ ಮಕ್ಕಳಿಗೆ ಸನ್ಮಾನಿಸಿದ್ದೇವೆ, PUC ಓದು ಬಯಸುವ ಅಂಧ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕ ಭರಿಸಲಿದ್ದೇವೆ ಎಂದು ಭರವಸೆ ನೀಡಿದರು. ಮೈಸೂರು ಪ್ರಚಾರ ಸಮಿತಿ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯರವರ 73ನೇ ವರ್ಷದ ಹುಟ್ಟುಹಬ್ಬವನ್ನು ಸರ್ಕಾರಿ ಅಂಧ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾದಂಥವ್ರಿಗೆ ಇಲ್ಲಿ ಪ್ರಚಾರ ಸಮಿತಿ ವತಿಯಿಂದ ಅವರಿಗೆ ಪ್ರತಿಭಾ ಪುರಸ್ಕಾರ ಮತ್ತು PUC ಓದೋದಕ್ಕೆ ಅವ್ರಿಗೆ PUC ಸಲಕರಣೆಗಳು ಓದೋದಕ್ಕೆ ಸಲಕರಣೆಗಳನ್ನು ವಿತರಿಸಲಾಗಿದೆ. ಮತ್ತು ಇದೇ ಸಂದರ್ಭದಲ್ಲಿ ನಾನು ಅವ್ರಿಗೆ ಮೈಸೂರಿನಲ್ಲಿ ಅವರು PUC ಏನಾರು ಕಾಲೇಜ್ಗಳಿಗೆ ಅಡ್ಮಿಷನ್ ಆದರೆ ಅವ್ರಿಗೆ ಸೀಟು ಸಮೇತ ಮತ್ತು ಅದನ್ನು ಶುಲ್ಕ ಕಾಲೇಜ್ ಶುಲ್ಕವನ್ನು ನಾನು ಭರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮತ್ತು ಹಲವಾರು ಭಾಗ್ಯಗಳಿಗೆ ಕೊಟ್ಟಿರತಕ್ಕಂಥ ಸಿದ್ದರಾಮಯ್ಯವರು ಈ ರೀತಿಯ ಸಮಾಜ ಸೇವೆಯಲ್ಲಿ ಮಾಡೋದು ಅಂತ ಹಮ್ಮಿಕೊಂಡೆ. ಈ ಪ್ರಚಾರ ಸಮಿತಿಯಿಂದ ಹಮ್ಮಿಕೊಂಡಿದ್ದೆ. ಇದಕ್ಕೆ ಸಹಾಯಕವಾಗಿ ನಮ್ಮ ಅಂಧ ವಿದ್ಯಾರ್ಥಿ ಇದು ಮೇಲ್ಚಾರಕರಾದ ಸತೀಶ್ ಅವರು ಮತ್ತು ಮಾಜಿ ಶಾಸಕರಾದ ಸೋಮಶೇಖರ್ ಅವರು ಸಹಕರಿಸಿದರೆ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು.